ರೇಡಿಯೋ ಸಿಟಿ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಅಪ್ಡೇಟ್ಸ್ಗೋಸ್ಕರ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಆ ಹುಡುಗಿಯ ಹೆಸರು ದೀಪಾ, ಕೇವಲ 19 ವರ್ಷದ ಹುಡುಗಿಯವಳು. ಆಗ್ತಾನೆ ಡಿಗ್ರಿ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ಲು. ಸೆಕೆಂಡ್ ಇಯರ್ಗೆ ಕಾಲೇಜಿಗೆ ಹೋಗೋ ಟೈಮಲ್ಲೇ ಅವಳನ್ನ ಒಬ್ಬ ತುಂಬ ಪ್ರೀತಿಸ್ತಿದ್ದ. ಅವನ ಹೆಸರೇ ನಾರಾಯಣ ಸ್ವಾಮಿ. ಆ ನಾರಾಯಣ ಸ್ವಾಮಿ ಪ್ರತಿದಿನ ಇವಳು ಕಾಲೇಜ್ ಹತ್ರ ಬರೋದು, ಮಧ್ಯಾಹ್ನ ಇವಳು ಲಂಚ್ ಟೈಮ್ಗೆ ಯಾವ ಟೈಮಿಗೆ ಕರೆಕ್ಟಾಗಿ ಹೊರಗೆ ಬರ್ತಾಳೆ ಅಲ್ಲಿ ಬರೋದು, ಕಾರ್ ನಿಲ್ಲಿಸ್ಕೊಂಡು ಹಾರ್ನ್ ಹೊಡೆಯೋದು, ಇವಳು ನೋಡೋ ಥರ ಅವನ ಅಟ್ರ್ಯಾಕ್ಟ್ ಮಾಡೋದು, ಅವಳು ಹಿಂದೆ ಬಿದ್ದು ಅವನು ಪೀಡಿಸ್ತಿದ್ದ. ಆದರೆ ಆ ನಾರಾಯಣ ಸ್ವಾಮಿ ಮಾತ್ರ ಇವಳ ಹತ್ರ ಮಾತಾಡ್ತಿರಲಿಲ್ಲ. ಕಾರಣ ಅದು ವುಮೆನ್ಸ್ ಕಾಲೇಜ್, ಅಲ್ಲಿ ನಿಂತ್ಕೊಂಡೇನಾದರೂ ಬೇರೆ ಹುಡುಗರ ಹತ್ರ ಮಾತಾಡಿದ್ರೆ ಕ್ಯಾಂಪಸ್ಸಲ್ಲಿ ಮಾತಾಡೋ ಹಾಗೆ ಇರಲಿಲ್ಲ, ಅದು ಒಂದು ಭಯ ಇತ್ತು. ಸಾಧ್ಯದಕ್ಕೆ ಆ ನಾರಾಯಣ ಸ್ವಾಮಿ ಹೆಸರು ಗೊತ್ತಿರಲಿಲ್ಲ ಅವಳಿಗೆ. ಪ್ರತಿದಿನ ಬಂದು ನೋಡ್ತಿದ್ದ, ಕೆಲವೊಂದು ಸಾರಿ ಬೊಕ್ಕೆ ಕೂಡ ಕಳಿಸ್ತಿದ್ದ, ರೋಸಸ್ ಬೊಕ್ಕೆನ. ಗೊತ್ತೋ ಗೊತ್ತಿಲ್ದಂಗೋ ಇವಳು ಕೂಡ ಅವನ್ನ ಪ್ರೀತಿಸಕ್ಕೆ ಶುರು ಮಾಡ್ಬಿಟ್ಲು. ಒಂದಿನ ಕೊನೆಗೆ ಆ ನಾರಾಯಣ ಸ್ವಾಮಿ ಪ್ರೀತಿಲಿ ಬಿದ್ದಮೇಲೆ ಇವಳು ಸ್ಟಡೀಸ್ ಮೇಲೆ ಅಂತ ಕಾನ್ಸಂಟ್ರೇಷನ್ ಏನು ತೋರಿಸ್ತಿರಲಿಲ್ಲ, ಮಾರ್ಕ್ಸ್ ಬೇರೆ ಕಮ್ಮಿ ಬರ್ತಿತ್ತು. ಮನೇಲಿ ಅಪ್ಪ ಅಮ್ಮ ಕೇಳಿದ್ರೆ ಸಾಕು ವಿಪರೀತ ಸುಳ್ಳು ಹೇಳ್ತಿದ್ಲು. ನಾರಾಯಣ ಸ್ವಾಮಿ ಇವಳ ಹತ್ರ ಕೆಲವೊಂದು ವಿಚಾರಗಳನ್ನ ಮುಚ್ಚಿಟ್ಟಿದ್ದ. ಅವನು ಬರೀ ಪರಿಚಯ ಆಗಿದ್ದು, ಒಂದು ಸಿಗ್ನಲಲ್ಲಿ ಇವಳನ್ನ ನೋಡಿ ಆಮೇಲೆ ಕಾಲೇಜ್ ಹತ್ರ ಫಾಲೋ ಮಾಡ್ಕೊಂಡ್ಬಂದು. ಇದೇ ಥರ ಇವರಿಬ್ಬರ ಪ್ರೀತಿ 2.5 ವರ್ಷಗಳ ಕಾಲ ಮುಂದುವರಿತು. ಇವಳು ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿದ್ಲು, ಆದರೆ ಡಿಗ್ರಿಲಿ ಅಂಥ ಮಾರ್ಕ್ಸ್ ಏನು ತೆಗೆದಿರಲಿಲ್ಲ. ಇವಳಿಗೆ ಎಮ್ ಬಿ ಎ ಮಾಡಬೇಕು ಅಂತ ಆಸೆ ಇತ್ತು, ಆದರೆ ಮನೆಯಲ್ಲಿ ಪೇಮೆಂಟ್ ಸೀಟ್ ಕೊಡೋ ಪರಿಸ್ಥಿತಿಯಲ್ಲಿ ಅವ್ರ ತಂದೆ ತಾಯಿ ಇರಲಿಲ್ಲ. ಇವಳು ನಾರಾಯಣ ಸ್ವಾಮಿನೇ ಕೇಳಿದ್ಲು ನಾನು ಓದಬೇಕು ಅಂತ. ಅವನು ಅಂದ, ನಾನೇನು ಅಂಥ ದೊಡ್ಡ ಶ್ರೀಮಂತ ಅಲ್ಲ, ಆದರೂ ನಿನ್ನ ಓದಿಸ್ತೀನಿ, ನಾನು ಬಡವ ಕಣೆ ಅಂತ. ಅವನು ಸರಿ, ನಿನ್ನ ಜೊತೆ ಹೊಂದ್ಕೋತೀನಿ ಅಂತ ಇವಳು. ಆಗಾಗಲೇ ಇವ್ರ ಮನೇಲಿ ಇವರ ಅಪ್ಪಂಗೂ ಜೊತೆಗೆ ಇವ್ರ ಅಣ್ಣನಿಗೆ ಅನುಮಾನ ಬಂದಿತ್ತು, ಇವಳು ಯಾರೋ ಹುಡುಗನ ಜೊತೆ ಸುತ್ತಿದ್ದಾಳೆ ಅಂತ. ಕೊನೆಗೆ ಇವಳೇ ಮನೇಲಿ ಹೇಳಬೇಕು ಅಂತ ಮುಂದಾದ್ಲು. ಆದರೆ ಅವತ್ತಿನ ಅವಳ ಫ್ರೆಂಡ್ ಶಾರದಾ ಕೇಳಿದ್ಲು, ಅಲ್ಲ ನಾರಾಯಣ ಸ್ವಾಮಿ ಬರೀ ನೋಡೋಕ್ಕೂ ಚೆನ್ನಾಗಿದ್ದಾನೆ, ನಿಮ್ಮ ಜಾತಿ ಅಂತ ಬೇರೆ ಹೇಳ್ತೀಯ, ಇನ್ನೇನು ಸಮಸ್ಯೆ, ನಿಮ್ಮ ಅಪ್ಪ ಅಮ್ಮನ ಮಾತಾಡ್ಬೋದಲ್ಲ ಅಂತ. ಆಗ ಅವಳಂದ್ಲು, ಅವನು ನನ್ನ ಜಾತಿ ನಿಜ, ನಮ್ಮ ಧರ್ಮ ನಿಜ, ಆದರೆ ಒಂದು ಸಮಸ್ಯೆ ಇದೆ, ಯಾವುದೇ ಕಾರಣಕ್ಕೂ ಅವನ್ನ ನನ್ನ ಮದುವೆ ಆಗೋಕ್ಕಾಗಲ್ಲ ಅಂತಂದ್ಲು. ಏನದು ಆ ಕಾರಣ ಅಂತ ಶಾರದಾ ಕೇಳಿದ್ದಕ್ಕೆ ಅವಳು ಕೊಟ್ಟಂತ ಆ ಆನ್ಸರ್ ಕೇಳಿ ಶಾರದಾ ಒಂದು ಕ್ಷಣ ದಂಗಾಗ್ಬಿಟ್ಲು. ಇಷ್ಟಕ್ಕೂ ಯಾಕೆ ಆ ನಾರಾಯಣ ಸ್ವಾಮಿನ ಮದುವೆ ಆಗೋಗಿರಲಿಲ್ಲ? ದೀಪಾ ಅವ್ರ ಮನೇಲಿ ಅವ್ರ ತಂದೆ ತಾಯಿಗೆ ಹೇಳಿ ಮದುವೆಗೆ ಒಪ್ಪಿಸೋದು ತುಂಬ ಕಷ್ಟ ಇತ್ತು. ಕಾರಣ ಅವತ್ತಿನ ಅವಳ ಫ್ರೆಂಡ್ ಶಾರದಾ ಕೇಳಿದಾಗೂ ಅವಳು ಹೇಳಿದ್ಲು, ನಾರಾಯಣ ಸ್ವಾಮಿ ನಮ್ಮ ಜಾತಿ ಧರ್ಮ ನಿಜ, ಆದರೆ ಅವನಿಗೀಗಾಗಲೇ ಮದುವೆ ಆಗಿದೆ. ಅವನ ಹೆಂಡತಿ ಯಲಹಂಕ ಹತ್ರ ಬಾಗ್ಲೂರಿದೆ ಅಲ್ಲ, ಅಲ್ಲಿ ಅವನ ಹೆಂಡತಿ, ಅವನಿಗಿಬ್ಬರು ಮಕ್ಕಳಿದ್ದಾರೆ ಕಣೆ, ಆದರೆ ತುಂಬ ಒಳ್ಳೆಯವನು, ನನ್ನ ತುಂಬ ಪ್ರೀತಿಸ್ತಾನೆ ಅಂತ ಇವಳಂದ್ಲು. ಆಗ ಶಾರದಾ ಬೈದ್ಲು, ನಿಂಗೇನು ಹುಚ್ಚಿಗೆ ಚಿಡ್ತಿದ್ಯಾನೆ, ನಿಮ್ಮ ತಂದೆ ತಾಯಿ ಅಷ್ಟು ಪ್ರೀತಿ ಮಾಡ್ತಾರೆ ನಿನ್ನ, ಯಾವನೋ ಮದುವೆ ಆಗಿರೋನು ಹಿಂದೆ ಬಿದ್ದಿದ್ಯಾ ಅಂತ. ಆಗ ಅವಳು ಶಾರದನೇ ಬೈದು ಅಲ್ಲಿಂದ ಹೊರಟ್ಬಿಟ್ಲು, ಅವನ ಬಗ್ಗೆ ಮಾತ್ರ ಏನೂ ಮಾತಾಡಬೇಡ, ತುಂಬ ಒಳ್ಳೆಯವನ ಕಣೆ ನನ್ನ ನಾರಾಯಣ ಸ್ವಾಮಿ. ಕೊನೆಗೆ ಈ ವಿಷಯ ಯಾವತ್ತಾದರೂ ಸರಿ ನಮ್ಮನೇಲಿ ತಿಳಿಸ್ಬೇಕು ಅಥವಾ ಬೇರೆಯವ್ರ ಮುಖಾಂತರ ಗೊತ್ತಾದರೆ ನನಗೆ ಸಮಸ್ಯೆ ಆಗತ್ತೆ ಅಂತ ಧೈರ್ಯ ಮಾಡಿದ್ಲು. ಎಮ್ ಬಿ ಎಗೆ ಅವತ್ತು ಅಪ್ಲಿಕೇಶನ್ ಇಸ್ಕೊಂಬಂದಿದ್ಲು. ನಾರಾಯಣ ಸ್ವಾಮಿಗೂ ಹೇಳಿದ್ಲು, ನಾನು ಅಪ್ಪ ಅಮ್ಮ ಏನಾದ್ರು ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ನಾನು ಓಡ್ ಬಂದ್ಬಿಡ್ತೀನಿ, ನಾನು ಎಲ್ಲಾದರೂ ಕರ್ಕೊಂಡು ಹೋಗು ಅಂತ. ಅವಳು ಏನು ಅಂದ್ಕೊಂಡಿದ್ಲು ಅದೇ ಥರ ಅವ್ರ ತಂದೆಗೆ ಅವ್ರ ಅಣ್ಣನಿಗೆ ಹೇಳಿದ್ಲು ಈ ವಿಚಾರನ. ಅವ್ರ ಅಪ್ಪ ಅಮ್ಮ ಹೊಡೆದ್ರು ಅವಳಿಗೆ, ತಲೆಗೆಲ್ಲ ಕೆಟ್ಟಿದ್ಯಾ, ಯಾಕಿಂತ ನಿನ್ನ ಜೀವನ ಹಾಳು ಮಾಡ್ಕೋತೀಯ, 21 ವರ್ಷ ವಯಸ್ಸು ನಿನಗೆ, ಈಗ ಅವನ ವಯಸ್ಸು ಎಷ್ಟು ಗೊತ್ತೇನೆ, ಸರಿ ಇರಲ್ಲ ಇದೆಲ್ಲ, ಅವ್ನು ನಮ್ಮ ಜಾತಿ ಯಾವನನ್ನ ಆಗಿರಲಿ ಅದು ಬೇರೆ ವಿಷಯ, ಮದುವೆ ಆಗಿ ಇಬ್ಬರು ಮಕ್ಕಳಿದೆ ಅವನಿಗೆ, ಹೆಂಗೆ ಮದುವೆ ಆಗ್ತೀಯ ನೀನು ಅಂತ. ಅಪ್ಪ ಅಮ್ಮನ ಮಾತು ಕೇಳಲಿಲ್ಲ ಅವಳು. ಅವತ್ತು ಮನೇಲಿ ಯಾರೂ ಇಲ್ಲದಾಗ ಮನೆಯಿಂದ ಒಂದು ಸೂಟ್ ಕೇಸಲ್ಲಿ ಬರೀ ಇವಳು ಬಟ್ಟೆಗಳು ಮಾತ್ರ ತೊಗೊಂಡು ಮನೆ ಬಿಟ್ಟು ಓಡ್ ಬಂದ್ಬಿಟ್ಲು. ಕೊನೆಗೆ ಈ ನಾರಾಯಣ ಸ್ವಾಮಿ ಮತ್ತು ಅವಳು ಇಬ್ಬರೂ ಹೋಗ್ಬಿಟ್ಟು ಚಿಂತಾಮಣಿ ಹತ್ರ ಇದ್ದಂಥ ಒಂದು ದೇವಸ್ಥಾನದಲ್ಲಿ ಮದುವೆ ಆಗ್ಬಿಟ್ರು. ಮದುವೆ ಆದ ತಕ್ಷಣ ಅವಳನ್ನ ಕರ್ಕೊಂಬಂದ ಯಲಹಂಕದ ಹತ್ರ ಇದ್ದಂಥ ಬ್ಯಾಟ್ರಾಯನ್ಪುರಕ್ಕೆ, ಅಲ್ಲಿ ಒಂದು ಮನೆ ಮಾಡ್ದ, ಇವಳ ಮನೆ ತುಂಬಿಸ್ಕೊಂಡ. ಈ ದೀಪಾಗೆ ತನ್ನ ತಂದೆ ತಾಯಿಗಳನ್ನ ಬಿಟ್ಟು ಬಂದು ನಾನು ಮದುವೆ ಆಗ್ತಿದ್ದೀನಿ ಅನ್ನೋ ಒಂದು ಕೊರಕು ಕೂಡ ಇರಲಿಲ್ಲ. ಜೊತೆಗೆ ಪ್ರೀತಿ ಮಾಡ್ತಿರೋ ನಾರಾಯಣ ಸ್ವಾಮಿ ಮದುವೆ ಆಗಿದೆ ಅಂತ ಗೊತ್ತಿದ್ರು ಅಷ್ಟೇ. ಅವತ್ತಿನ ದಿನ ಆ ಮನೆಗೆ ಬಂದಾಗ ಇವಳ ಮೊದಲನೇ ರಾತ್ರಿ, ಗಂಡನಿಗೆ ಮದುವೆ ಆಗಿ 2 ಮಕ್ಕಳಿದೆ ಅಂತ ಗೊತ್ತಿದ್ರು ಕೂಡ ಅವತ್ತು ಇವನ ಗಂಡನಾಗಿ ಸ್ವೀಕರಿಸಿದ್ಲು. ಗಂಡ ರಾತ್ರಿ 7 ಗಂಟೆಗೆ ಬರ್ತೀನಿ ಅಂತ ನಾರಾಯಣ ಸ್ವಾಮಿ ಹೋದ. ಓ, ನನ್ನ ಗಂಡ ನಿಜಕ್ಕೂ ಇವತ್ತು ನಂಗೆ ಏನೋ ಸರ್ಪ್ರೈಸ್ ಕೊಡ್ತಾನೆ ಅಂತ
ಅವತ್ ರಾತ್ರಿ ಕಾಯ್ತಾನೆ ಇದ್ಲು ಅವನಿಗೋಸ್ಕರ. ಅಲ್ಲಿ ಏನಾಯ್ತು, 19 ವರ್ಷದ ವಯಸ್ಸಲ್ಲೇ ಪ್ರೀತಿಸಕ್ ಶುರು ಮಾಡಿದ್ಲು ಆ ದೀಪ. ಅವ್ರ ಕಾಲೇಜ್ ಹತ್ರ ಬಂದು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಕೊನೆಗೂ ಪ್ರಪೋಸ್ ಮಾಡಿ ಅವಳ ಮದ್ವೆನೆ ಮಾಡ್ಕೊಂಬಿಟ್ಟ ಅವನು ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿಗಾಗಲೇ ಮದ್ವೆ ಆಗಿ ಹೆಂಡತಿ ಮಕ್ಕಳೆಲ್ಲ ಇದ್ರು ಬಾಗ್ಲೂರಲ್ಲಿ. ಕೊನೆಗೆ ಯಲಹಂಕದ ಹತ್ರ ಇದ್ದಂತ ಆ ಬಾಟ್ರಾಯನಪುರದಲ್ಲಿ ಒಂದು ಬಾಡಿಗೆ ಮನೆ ಮಾಡಿ ಇವಳನ್ನ ಇಟ್ಟ. ಅವತ್ತಿನ ದಿನ ಇವಳ ಮೊದಲೇ ರಾತ್ರಿ. 7 ಗಂಟೆಗೆಲ್ಲ ಬರ್ತೀನಿ ಅಂದನು, ರಾತ್ರಿ 9 ಗಂಟೆ ಆದರೂ ಬರಲಿಲ್ಲ. ಅವತ್ತು ಇವ್ರ ಮನೇಲಿ ದೀಪ ಫ್ರೆಂಡ್ ಒಬ್ಬಳಿದ್ಲು, ವಿನುತಾ ಅಂತ. ಅವಳು ಜೊತೆಗೆ ಒಂದಿಬ್ಬರನ್ನ ಮನೇಲೇ ಉಳಿಸ್ಕೊಂಡಿದ್ಲು. ಮದುವೆಗೆ ಅಂತ ಯಾರೂ ಇರಲಿಲ್ಲ. ಸ್ವಂತ ತಂದೆ ತಾಯಿಗಳು ಮದುವೆಗೆ ಬರ್ತಿದ್ರು ಕೂಡ ಇವಳು ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂದರೆ ನಾರಾಯಣ ಸ್ವಾಮಿನ ಅಷ್ಟು ಪ್ರೀತಿಸ್ತಿದ್ಲು. ಮೊದಲನೇ ರಾತ್ರಿ 7 ಗಂಟೆಗೆ ಬರ್ತೀನಿ ಅಂತ ಗಂಡ ಬರಲೇ ಇಲ್ಲ. ರಾತ್ರಿ 12 ಗಂಟೆ ತನಕ ಕಾದ್ಲು, ಬರಲೂ ಇಲ್ಲ. ಕೊನೆಗೂ ಬೆಳಕಾಯಿತು, 7 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಟ್ಟ ಬ್ಯಾಟ್ರಾಪುರ ಮನೆಗೆ. ಕ್ಷಮಿಸ್ಬಿಡು, ನನ್ನ ಸ್ನೇಹಿತರೊಬ್ಬರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು, ಅಲ್ಲಿ ಹೋಗಿದ್ದೆ ಅಂತ ಏನೋ ಹೇಳ್ದ. ಅವಳು ನಂಬಿದ್ಲು ಅದನ್ನು. ಅದಾದ ನಂತರ ಅವ್ರು ಅನ್ಯೋನ್ಯವಾಗೇ ಇದ್ರು. ಅವನು ತುಂಬ ಸುಳ್ಳು ಹೇಳ್ತಿದ್ದ, ಸಾಲದಿದ್ದಕ್ಕೆ ಅವನ ಹತ್ರ ತುಂಬ ಕೆಟ್ಟ ಚಟಗಳಿತ್ತು. ಧೂಮಪಾನ ಮಾಡ್ತಿದ್ದ, ಅದಕ್ಕಿಂತ ಹೆಚ್ಚಾಗಿ ಅವನು ದೊಡ್ಡ ಕುಡುಕನಾಗಿದ್ದ. ಮುರುತ್ತು ಕುಡಿಯೋದು. ಇವಳನ್ನ ದಿನದಲ್ಲಿ ಪ್ರೀತಿ ಮಾಡ್ತಿದ್ದಾಗ ಭೇಟಿ ಮಾಡ್ತಿದ್ದು ಪ್ರತಿ 1 ಗಂಟೆ ಮಾತ್ರ. ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ತನಕ ಅವಳು ಜೊತೆಗಿರ್ತಿದ್ದ. ಯಾವಾಗಾದ್ರೆ ಮದುವೆ ಆಗ್ಬಿಟ್ಟ ಆಗ ಇವನ ನಿಜವಾದ ಬಂಡವಾಳ ಅವಳಿಗೆ ಗೊತ್ತಾಯ್ತು. ಅವನು ವಿಪರೀತ ಕುಡಿತಾ ಇದ್ದ, ಕುಡಿದ್ಬಿಟ್ಟು ಬಂದು ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಇವಳನ್ನ ಬೈತಿದ್ದ, ಸಾಧ್ಯಕ್ಕೆ ಹೊಡಿತಿದ್ದ, ಅದನ್ನ ಎಲ್ಲನೂ ಸಹಿಸ್ಕೋತಾ ಇದ್ಲು. ಸಾಧ್ಯಕ್ಕೆ ಇವನು ಮೊದಲನೇ ಹೆಂಡತಿ ಆ ಬಾಗ್ಲೂರಲ್ಲಿದ್ದಂಥ ಸುಶೀಲಾ ಬೇರೆ ಇವ್ರ ಮನೆ ಹತ್ರ ಬಂದು ಜಗಳ ಮಾಡಿ ಹೋಗ್ತಿದ್ಲು. ಇವಳು ಯಾರಿಗೂ ಹೇಳ್ಕೊಳ್ಳೋ ಹಾಗಿರಲಿಲ್ಲ. ಗಂಡ ಬೇರೆ ಒಂಥರ ಹಿಂಸೆ ಕೊಡ್ತಾನೆ, ಅವನ ಹೆಂಡತಿ ಬೇರೆ ನನಗೆ ಇನ್ನೂ ಒಂದು ಹಿಂಸೆ ಕೊಡ್ತಾಳೆ, ಅಪ್ಪ ಅಮ್ಮ ಕೂಡ ಯಾರೂ ಇಲ್ಲ ಅಂತ. ಆಗಾಗಲೇ 2.5 ವರ್ಷ ಕಳೆದಿತ್ತು. ಅವತ್ತೊಂದಿನ ಅವನ ಲಿವರಲ್ಲಿ ಡ್ಯಾಮೇಜ್ ಆಗಿ ಅವನು ತೀರ್ಕೊಂಬಿಟ್ಟ. ತಂದೆ ತಾಯಿ ಸಪೋರ್ಟ್ ಇಲ್ಲ, ಸ್ನೇಹಿತರಿಲ್ಲ. 21ನೇ ವಯಸ್ಸಲ್ಲಿ ಮದುವೆ ಆಗಿದ್ದು, 23 ವರ್ಷಕ್ಕೆ ಆ ದೀಪಾಳ ಗಂಡ ತೀರ್ಹೋದ. ಕೊನೆಗೆ ಅಪ್ಪ ಅಮ್ಮನ ಸಹಾಯ ಪಡೀಬೇಕು ಅಂತ ಅಲ್ಲಿ ತನಕ ಹೋಗದೆ ಇರೋಳು ಬಂದ್ಲು ಎನ್ ಆರ್ ಕಾಲೇಜಲ್ಲಿದ್ದಂತ ಅವ್ರ ಮನೆಗೆ. ಆ ತವರಿಗೆ ಬಂದಾಗ ಏನಾಯ್ತು, 21 ವರ್ಷಕ್ಕೆ ಮದುವೆ ಆದಂಥ ಆ ದೀಪ ಮದುವೆ ಆದಂಥ ಕೇವಲ 2-2.5 ವರ್ಷದಲ್ಲೇ ಅವಳು ಗಂಡನ ಕಳ್ಕೊಂಡಿದ್ಲು. ಕಾರಣ, ಆ ನಾರಾಯಣ ಸ್ವಾಮಿ ಕುಡಿತಾ ಇದ್ದ, ವಿಪರೀತ ಕುಡುಕ, ಲಿವರ್ ಸಮಸ್ಯೆಯಿಂದಾಗಿ ತೀರ್ಹೋದ. ಅವತ್ತಿನ ದಿನ ಇವಳು ಅವ್ರ ತಂದೆ ತಾಯಿ ಮನೆಗೆ ಬಂದ್ಲು ತವರಿಗೆ ಆಶ್ರಯ ಪಡೀಬೇಕು ಅಂತ. ಆದರೆ ಇವರಪ್ಪ ಅಮ್ಮ ಮನೆಗೆ ಸೇರಿಸ್ತಿಲ್ಲ, ಇವರಣ್ಣನೂ ಅಷ್ಟೆ. ನಮ್ಮ ಮಾತನ್ನ ಮೀರಿ ನೀನು ಹೋದೆಲ್ಲ, ಅವನ ಜೊತೆನೆ ಬಾಳು ಹೋಗು, ಅವನು ಇಲ್ದಿದ್ರು ಚಿಂತೆ ಇಲ್ಲ ಅಂತ ಮನೆಯಿಂದ ಓಡಿಸ್ಬಿಟ್ರು. ಅವಳಿಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ಬ್ಯಾಟ್ರನ್ಪುರದಲ್ಲಿದ್ದಂಥ ಆ ಮನೆಯಲ್ಲಿ ಕೆಲವು ಪಾತ್ರೆಗಳು, ಅವಳ ವಸ್ತುಗಳೇನಿತ್ತು ಎಲ್ಲ ಮಾರಿಬಿಟ್ಲು. ಆಮೇಲೆ 2 ಸೂಟ್ಕೇಸ್ ಮಾತ್ರ ಬಟ್ಟೆ, ಒಂದಷ್ಟು ದುಡ್ಡಿತ್ತು ಅವಳ ಹತ್ರ, ಒಂದು 20-25 ಸಾವಿರದಷ್ಟು. ಆ ದುಡ್ಡನ್ನು ಇಟ್ಕೊಂಡು ರಾಜಾಜಿನಗರಲ್ಲಿ ಒಂದು ಪಿ ಜಿಗೆ ಸೇರಿಕೊಂಡ್ಳು. ಅಲ್ಲೇ ಒಂದು ಕಡೆ ಕೆಲಸ ಕೂಡ ಸಿಕ್ತು, ಒಂದು ಆಫೀಸಲ್ಲಿ. ಆಫೀಸ್ ಕೆಲಸಕ್ಕೇನೋ ಹೋದ್ಲು. 1 ತಿಂಗಳು ಅದೇ ಹಳೆ ನೆನಪುಗಳು ಕಾಡ್ತಾ ಇತ್ತು, ಯಾಕಂದರೆ ಅವಳು ಸಹಾಯಕ್ಕೆ ಅಂತ ಯಾರೂ ಇರಲಿಲ್ಲ. ಅವಳ ಮುಖದಲ್ಲಿ ಸಂತೋಷನ ತರಿಸ್ತಾನೆ ಅವನೇ, ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಂತ ಆ ಸೈಯದ್. ಸೈಯದ್ ಯಾವಾಗಾದ್ರೆ ಇವಳನ್ನು ನೋಡ್ದ ಅವಳನ್ನ ಪ್ರೀತಿಸಕ್ಕೆ ಶುರು ಮಾಡಿಬಿಟ್ಟ. ಸೈಯದ್ ಅವನಿಗೂ ಅಷ್ಟೇ ಒಂದು 27-28 ವರ್ಷ. ಆ ಹುಡುಗ ದೊಡ್ಡಬಳ್ಳಾಪುರದಲ್ಲಿ ಅವ್ರ ಮನೆ ಇದ್ದಿತ್ತು. ಪ್ರತಿದಿನ ಟ್ರಾವೆಲ್ ಮಾಡ್ತಿದ್ದ ಅವನು ರಾಜಾಜಿನಗರ್ಗೆ. ಅವತ್ತಿನ ದಿನ ಇವಳ ಫ್ರೆಂಡ್, ಈ ದೀಪಾಳ ಫ್ರೆಂಡ್, ಶಾರದಾ ಅವರ ಅಕ್ಕನ ಮಗಳದು ನಾಮಕರಣ ಇತ್ತು ದೀಪಾಂಜಲಿ ನಗರದಲ್ಲಿ. ಅವಳು ಹೋಗಬೇಕು ಅಂತ ಸಾಯಂಕಾಲ ಆಫೀಸಿಂದ ಬೇಗ ಹೊರಡೋಕ್ಕೆ ಶುರು ಮಾಡಿದ್ಲು. ಮಳೆ ಬೇರೆ ಶುರು ಆಗ್ಬಿಡ್ತು. ಅದೇ ಸಮಯದಲ್ಲಿ ಇವನು ಅವಳನ್ನ ಆಫೀಸಲ್ಲಿದ್ದಂಥ ಸ್ಟೋರಿ ಮಗ್ ಕರ್ಕೊಂಡು ಹೋಗಿ ಏನೋ ಮಾತಾಡಬೇಕು ಅಂತ ಸಹ ಇದ್ದಂದ. ಭಯ ಆಯಿತು ಅವಳಿಗೆ. ಅವಳ ಕೈಗೆ ಒಂದು ಕವರ್ ಇಟ್ಬಿಟ್ಟು, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ, ನಿಮಗೆ ನನ್ನ ಮೇಲೆ ಇಷ್ಟ ಇದ್ದರೆ ನಾಳೆ ನಾನು ಕೊಟ್ಟರು ಈ ಸೀರೆ ನೀವು ಉಟ್ಕೊಂಡ್ಬರ್ತೀರ ಅಂತ ಹೇಳಿಬಿಟ್ಟು ಸೀದಾ ಹೊರಟುಬಿಟ್ಟೆ ಅಲ್ಲಿಂದ